ಮಾವಿಗೆ ಬಿದ್ದ ಕಾಡಕೋನ ಯಶಸ್ವಿ ಕಾರ್ಯಾಚರಣೆ, ನಂತರ ಜೀವಂತ ಹೊರಬಂದ ಕಾಡಕೋನ. ಸಾಗರದಲ್ಲಿ ಆಪರೇಷನ್ ಕಾಡಕೋನ ಯಶಸ್ವಿ. ಚಪ್ಪಳ್ಳಿ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ತೆರೆದ ಬಾವಿಗೆ ಬಿತ್ತು ಕಾಡಕೋನ. ಅಲ್ಲಿ ಉಂಟು ಕಾಡಕೋನ ಎಂದು ಖಚಿತಪಟ್ಟು ಅರಣ್ಯ ಅಗ್ನಿಶಾಮಕ ದಳದ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದರು. ಸಾಥ್ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಗೌಡ್ರು, ಇದೇ ರೀತಿ ಅರಣ್ಯ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಕಾಡಕೋನ ಮರಳಿ ಅರಣ್ಯದಲ್ಲಿ ಬಿಟ್ಟಿರುತ್ತಾರೆ. ಬಾವಿಗೆ ಬಿದ್ದ ಕಾಡಕೋನ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಕ್ಕೆ ಎಲ್ಲೆಡೆ ಹರ್ಷ ಉಂಟು ಆಗುತ್ತಾ ಇದೆ ಮತ್ತು ಉತ್ತಮ ರೀತಿಯ ಕಾರ್ಯ ಆಗಿದೆ ಎಂದು ಚರ್ಚೆ ಮಾಡುತ್ತಾ ಇದೆ. ಹೀಗೆ ಉಂಟು ಇವರ ಉತ್ತಮ ಕೆಲಸ. ಹಾಗಾದರೆ ಬನ್ನಿ ಮಾರಾಯರೇ, ಲಿಂಗದಹಳ್ಳಿಯಲ್ಲಿ ತೆರೆದ ಬಾವಿಗೆ ಬಿದ್ದಿದ್ದ ಕಾಡಕೋನ ಯಶಸ್ವಿ ಕಾರ್ಯಾಚರಣೆ ನೋಡೋಣ ಮಾರಾಯರೇ. ಫೈರ್ ಬ್ರಿಗೇಡ್ಸ್ ಮತ್ತು ಫಾರೆಸ್ಟ್ ಇಲಾಖೆಯವರು, ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಮನೆ ಒಳಗೋಗ್ರಿ, ಒಳಗೋಗ್ರಿ. ಫೋಟೋ ತಗೊಳಪ್ಪ.